ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ತಿಳಿದಿರೋ ಹಾಗೆ ನಾನೀಗ ಸ್ಪಿಟಿ ರೈಡಿಗೆ ಹೋಗ್ತಾ ಇದ್ದೀನಿ. ಸೊ ನಾನು ಏನೇನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ, ಏನೇನು ತೊಗೊಂಡೋಗ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ನಾನೀಗ ವೀಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಕೊನೆ ತನಕ ನೋಡಿ, ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ಒಂದೊಂದು ಐಟಮ್ನ ನೋಡ್ತಾ ಹೋಗೋಣ. ಇದು ಬಂದು ನಿಮಗೆ ನಾನು ಡೆಕಥ್ಲಾನಲ್ಲಿ ತೊಗೊಂಡಿರೋಂಥದ್ದು -5 ಡಿಗ್ರಿ ತನಕ ಟೆಂಪ್ರೇಚರ್ ತಡೆಯುವಂಥ ಜಾಕೆಟ್ ಇದು. ಆಮೇಲೆ ಪ್ರಿಫರಬರಿ ಎಲ್ಲರೂ ದಯವಿಟ್ಟು ವುಲನ್ ಹ್ಯಾಟ್ಸ್ನ ತೊಗೊಳ್ಳಿ, ಸ್ವಲ್ಪ ದಪ್ಪಕ್ಕಿರೋವಂಥದ್ದು, ಯಾಕಂದರೆ ಚಳಿ ತಡಿಬೇಕಾಗುತ್ತೆ. ನಂದು ನಾರ್ಮಲ್ ರೈಡಿಂಗ್ ಜಾಕೆಟು, ರೈನಾಕ್ಸ್ದು ಏರ್ ಜಿ ಟಿ ಜಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ 3 ಲೇಯರ್ಸ್ ಬರುತ್ತೆ, ಅದನ್ನು ನನಗೆ ವಿಂಟರ್ ಪ್ರೊಟೆಕ್ಷನ್ ಆಗುತ್ತೆ ಆಲ್ಮೋಸ್ಟು. ಅದಾದಮೇಲೆ ಗ್ಲೌಸು, ಚಳಿ ತುಂಬ ತಡೆಯದೇ ಇಲ್ದಿರೋರಿಗೆ ಗ್ಲೌಸ್ ಇದು ತುಂಬ ವಾರ್ಮ್ ಫೀಲ್ ಆಗುತ್ತೆ. ನಾರ್ಮಲ್ ನಂದು ರೈಡಿಂಗ್ ಜಾ ರೈಡಿಂಗ್ ಗ್ಲೌಸ್ ಇದು. ಅದಾದಮೇಲೆ ರೈಡಿಂಗ್ ಪ್ಯಾಂಟ್ ಇದೆ ನನ್ನ ಹತ್ರ ಇಲ್ಲಿ. ರೈಡಿಂಗ್ ಪ್ಯಾಂಟು ಏನಕ್ಕೆ ಅಂತಂದರೆ, ನಿಮಗೆ ಗಾರ್ಡ್ಸ್ ಕೂಡ ಅದರಲ್ಲೇ ಬರುತ್ತೆ, ಹಾಗಾಗಿ ನಾವು ಮತ್ತೆ ನೀ ಗಾರ್ಡ್ಸ್ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಪ್ರತಿಯೊಂದು ಹಿಪ್ ಗಾರ್ಡಿಂದ ಹಿಡಿದು ಪ್ರತಿಯೊಂದು ಬರುತ್ತೆ. ಸೊ ರೈಡಿಂಗ್ ಪ್ಯಾಂಟ್ ಒಂದು ಕ್ಯಾರಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಫ್ಲೀಸ್ ಅಂತ ಬರುತ್ತೆ. ಫ್ಲೀಸ್ ಏನು ಅಂತ ಅಂದರೆ, ನಿಮಗೆ ಒಂಥರ ವಾರ್ಮರ್ ಥರ ಫೀಲ್ ಕೊಡುತ್ತೆ ಇದು. ಸೊ ತುಂಬ ಚಳಿ ಇದ್ದರೆ ಫ್ಲೀಸ್ ಹಾಕ್ಕೊಂಡ್ರೆ ಸ್ವಲ್ಪ ಬೆಚ್ಚಿಗೆ ಫೀಲ್ ಆಗುತ್ತೆ. ನಾನು ಹೋಗ್ತಾ ಇರೋ ಜಾಗ -ಡಿಗ್ರಿ ಆಗೋ ಕಾರಣದಿಂದ ಒಂದು ಸ್ವಲ್ಪ ನಾನು ವಿಂಟರ್ ವೇರ್ಸಲ್ಲಿ ವಾರ್ಮರ್ಸ್ನ ಕ್ಯಾರಿ ಮಾಡ್ತಾಯಿದ್ದೀನಿ ಸ್ಪೆಸಿಫಿಕ್ಕಾಗಿ. ಆಮೇಲೆ ಇದು ಬಂದು ಥರ್ಮಲ್ಸು ಜಾಕಿದು ಯೂಸ್ ಮಾಡ್ಬೋದು, ಇಲ್ಲ ನಿಮಗೆ ಡೆಕಥ್ಲಾನ್ದು ಯೂಸ್ ಮಾಡ್ಬೋದು. ಅದು ನಿಮಗೆ ಶರ್ಟ್ ಥರನೂ ಬರುತ್ತೆ, ಪ್ಯಾಂಟ್ ಥರನೂ ಬರುತ್ತೆ. ನೀವು ಅದನ್ನು ವಾರ್ಮರ್ಸ್ನ ಹಾಕ್ಕೊಂಡು ನೀವು ರೈಡಿಂಗ್ ಗೇರ್ಸ್ನ ಹಾಕ್ಕೊಂಡಾಗ ತುಂಬ ಬೆಚ್ಚಗೆ ಫೀಲ್ ಆಗುತ್ತೆ. ಸೊ ನಿಮಗೆ ಕೋಲ್ಡ್ ಕ್ಯಾಚ್ ಆಗೋದು ಕಡಿಮೆ ಆಗುತ್ತೆ. ಆಮೇಲೆ ಒಂದು ಎರಡು ಪೇರ್ ನೈಟ್ ವೇರ್ಸ್ ಇಟ್ಕೊಳ್ಳಿ. ಆಮೇಲೆ ಒಂದೆರಡು ಜೀನ್ಸ್ ಇಟ್ಕೋಬೋದು ನಾರ್ಮಲ್ ಇದಕ್ಕೋಸ್ಕರ. ಪ್ಯಾಂಟೀಸು ನಿಮಗೆ ಏನೇನು ಕಂಫರ್ಟಬಲ್ ಬೇಕು ಎಷ್ಟು ಬೇಕು, ದಯವಿಟ್ಟು ಪ್ಯಾಂಟೀಸ್ ವಿಷಯ ಬಂದಾಗ ದಯವಿಟ್ಟು ಯಾವಾಗಲೂ ಎಕ್ಸ್ಟ್ರಾ ತೊಗೊಳೋಗೋದು ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ನಾನು ನನ್ನ ಟೆಂಟ್ ಒಂದು ಕ್ಯಾರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಟೆಂಟ್ ಆಫ್ಕೋರ್ಸ್ ಹಾಕ್ಕೊಳ್ಳೋದಿಕ್ಕಾಗೋದಿಲ್ಲ, ಬಟ್ ಸ್ಟಿಲ್ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ, ಆ ಒಂದು ಒಳ್ಳೆ ಲ್ಯಾಂಡ್ಸ್ಕೇಪಲ್ಲಿ ಒಂದು ಟೆಂಟ್ ಹಾಕಿ ಫೋಟೋ ತೆಕ್ಕೊಳ್ಳೋವಂಥದ್ದು ನನಗೆ ಆಸೆ ಇದೆ. ಅದಕ್ಕೋಸ್ಕರ ನಾನು ಟೆಂಟ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ರೈಡಿಂಗ್ ಬೂಟ್ಸು, ಇದು ನಂದು ರಾಯಲ್ ಎನ್ಫೀಲ್ಡು ರೈಡಿಂಗ್ ಬೂಟ್ಸು, ಇದನ್ನು ಕ್ಯಾರಿ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಡೆಕಥ್ಲಾನ್ದು ಬೂಟ್ಸು, ಇದು 3-ಇನ್-1 ಥರ. ಯಾವ ಥರ ಬರುತ್ತೆ ಅಂದರೆ, ಹೈಕಿಂಗ್ ಬರುತ್ತೆ, ನಿಮಗೆ ಸ್ನೋವಲ್ಲಿ ಕೂಡ ಏನೂ ತೊಂದರೆ ಆಗೋದಿಲ್ಲ, ಪ್ಲಸ್ ರೈಡಿಂಗು. ಸೊ 3-ಇನ್-1 ಇದು ಕಂಪ್ರೆಸ್ ಹಾಕುವಂಥದ್ದು, ತುಂಬಾ ಫ್ಲೆಕ್ಸಿಬಲ್ ಆಗಿ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಸೊ ಯಾವಾಗಲೂ ಸ್ಪೇರ್ ಶೂ ಇರಲಿ, ಯಾಕಂದರೆ ಅಲ್ಲಿ ಒದ್ದೆಗಿದೆ, ಆದರೆ ವಾಟರ್ ಪ್ರೂಫೇನೆ, ಬಟ್ ಸ್ಟಿಲ್ ಯಾಕೆ ಬೇಕು ಬೈ ಚಾನ್ಸಸ್. ಸೊ ಎರಡನ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಸಾಕ್ಸ್ ಕೂಡ ಕ್ಯಾರಿ ಮಾಡಬೇಕಾಗುತ್ತೆ, ಉಲ್ಲನ್ನು ಆದಷ್ಟು ಸ್ವಲ್ಪ ಥಿಕ್ನೆಸ್ ಇರೋವಂಥ ಸಾಕ್ಸ್ನ 3-4 ಪೇರ್ಸ್ ಸಾಕ್ಸ್ನ ಕ್ಯಾರಿ ಮಾಡಿ. ಕಂಪಲ್ಸರಿ ರೈನ್ ಕವರ್ಸ್ನ ಕ್ಯಾರಿ ಮಾಡಲೇಬೇಕು. ಓ, ಜಾಕೆಟ್ಸ್ ಎಲ್ಲ ಹಾಳಾಗೋದಕ್ಕಿಂತ ಸ್ನೋಫಾಲಲ್ಲಿ ಒದ್ದೆ ಆಗುತ್ತೆ, ಒದ್ದೆ ಆದರೆ ಡ್ರೈ ಮಾಡೋಕ್ಕೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಬಿಸಿಲು ಬೇರೆ ಅಷ್ಟಿರೋದಿಲ್ಲ. ಸೊ ರೈನ್ ಕವರ್ಸ್ನ ಕ್ಯಾರಿ ಮಾಡಿ. ಇದು ಬಂದು ಬೂಟ್ಸ್ ಕವರು, ಏನಕ್ಕೆ ಅಂದರೆ ಬೂಟ್ಸ್ ಗಲೀಜು ಏನಾದರೂ ಆದರೆ ಅದರಲ್ಲಿ ಹಾಕೋಬೋದು. ಒಂದು ಟವಲ್ಲು, ಎರಡು ಟವಲ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಬೇಸಿಕ್ ಎಲೆಕ್ಟ್ರಾನಿಕ್ ಐಟಮ್ಸಿಗೆ ಬಂದುಬಿಡ್ತೀನಿ. ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ ಲ್ಯಾಪ್ಟಾಪು, ನಂದು ಎಕ್ಸ್ಟೆನ್ಷನ್ ಕೇಬಲು, ಮೊಬೈಲ್ ಚಾರ್ಜರು, ಹೇರ್ ಡ್ರೈಯರು. ಹೇರ್ ಡ್ರೈಯರ್ ಏನಕ್ಕೆ ಅಂತ ಹೇಳಿದ್ರೆ, ತುಂಬಾ ಚಳಿ ಇರೋದ್ರಿಂದ ಇಫ್ ಇನ್ ಕೇಸ್ ಏನಾದರೂ ಸ್ವಲ್ಪ ವಾರ್ಮರ್ ಬೇಕು ನಮಗೆ, ಬಿಸಿ ಮಾಡ್ಕೋಬೇಕು, ಮೈಕಾಯಿ ಬೆಚ್ಚಿಗೆ ಮಾಡ್ಕೋಬೇಕು ಅಂದರೆ ಹೇರ್ ಡ್ರೈಯರ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಟೆಂಪ್ರೇಚರ್ನ ನಾವು ಕಂಟ್ರೋಲ್ ಮಾಡ್ಕೋಬೋದು. ಆಮೇಲೆ ಗಾಡಿ ಮೇಲೆಲ್ಲ ಸ್ನೋಫಾಲ್ ಆಗಿ ಐಸ್ ಕಟ್ಟಿರುತ್ತೆ, ಸೊ ಅಲ್ಲೆಲ್ಲ ಬಿಸಿನೀರು ಹಾಕಿ ನಾವು ಕ್ಲೀನ್ ಮಾಡೋವಂಥದ್ದು. ಸೊ ಈ ಥರ ಹೇರ್ ಡ್ರೈಯರ್ ಇದೆ, ಅದಕ್ಕೂ ನಾವು ಯೂಸ್ ಮಾಡ್ಕೋಬೋದು. ಸೊ ಆದಷ್ಟು ಬೆಚ್ಚಿಗೆ ಇಟ್ಕೊಳ್ಳೋಕೆ ಹೇರ್ ಡ್ರೈಯರ್ನ ಯೂಸ್ ಮಾಡ್ತಾಯಿದ್ದು. ಆಮೇಲೆ ಟಾರ್ಚ್ ಇಟ್ಕೊಂಡಿದ್ದೀನಿ. ನನ್ನ ಗೋಪ್ರೋ ಇಲ್ಲಿದೆ, ಹೀರೋ 5. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಬ್ಯಾಟ್ರೀಸು, ಸ್ಪೇರ್ ಬ್ಯಾಟ್ರಿಗಳು, ಸ್ಪೇರ್ ಮೆಮೊರಿ ಕಾರ್ಡ್ಗಳು, ಅದಕ್ಕೆ ಬೇಕಾಗಿರುವಂಥ ಗಿಂಬಲ್ಲು, ಅದಕ್ಕೆ ಬೇಕಾಗಿರೋ ಚೆಸ್ಟ್ ಮೌಂಟು ಎಲ್ಲನೂ ಇಟ್ಕೊಂಡಿದ್ದೀನಿ ನಾನು. ದಯವಿಟ್ಟು ಏನೇ ಬೇಕಂದರೂ ಸ್ಪೇರ್ ಕ್ಯಾರಿ ಮಾಡಿ. ಮೈಕ್ ಕೂಡ ಸ್ಪೇರ್ ಕ್ಯಾರಿ ಮಾಡ್ತಾಯಿದ್ದೀನಿ ನಾನು, ಅಡ್ಯಾಪ್ಟರ್ ಕೂಡ. ಸೊ ಮೌಂಟ್ ಕೂಡ ನೀವು ಕ್ಯಾರಿ ಮಾಡಿ, ಯಾಕೆ ಅಂತಂದರೆ ಇಫ್ ಇನ್ ಕೇಸ್ ಏನಾದರೂ ಒಡೆದು ಹೋದರೆ ಒಂದು ಸ್ಪೇರ್ ಇದ್ದಷ್ಟು ನಮಗೆ ಸೇಫ್ಟಿ ಇರುತ್ತೆ. ಅದಾದಮೇಲೆ ವೆರಿ ಇಂಪಾರ್ಟೆಂಟು, ಪವರ್ ಬ್ಯಾಂಕ್ಗಳನ್ನ ದಯವಿಟ್ಟು ಕ್ಯಾರಿ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ನಮಗೆ ಬ್ಯಾಟ್ರಿ ಪ್ಯಾಕೇಜು ಕಡಿಮೆ ಬರುತ್ತೆ. ಸೊ ಪವರ್ ಬ್ಯಾಂಕ್ ಇದ್ದಷ್ಟು ನಾವು ಬ್ಯಾಕಪ್ಪಲ್ಲಿ ಇರ್ತೀವಿ. ನಾನು 10,000 mAh ಮತ್ತು 20,000 mAh ಎರಡೂ ಕ್ಯಾರಿ ಮಾಡ್ತಾಯಿದ್ದೀನಿ. ಆಮೇಲೆ ಗಿಂಬಲ್, ನಿಮ್ಮ ಹತ್ರ ಗಿಂಬಲ್ ಇದ್ದರೆ ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ನಿಮಗೆ ನಾನು ಒಂದು ಒಳ್ಳೆ ಟಿಪ್ಸ್ ಕೊಡ್ತೀನಿ. ಏನು ಅಂತಂದರೆ, ಈ ವಿಂಟರ್ ರೈಡ್ಸ್ ಹೋದಾಗೆಲ್ಲ ನಾವು ಏನಾಗುತ್ತೆ ಅಂತಂದರೆ, ಅಲ್ಲಿ ಮೈನಸ್ ಟೆಂಪ್ರೇಚರ್ ಇರೋದ್ರಿಂದ, ಮೈನಸ್ ಪ್ಲಸ್ ಎಲ್ಲಿ ಟೆಂಪ್ರೇಚರ್ ಇರುತ್ತೆ ಅಲ್ಲಿ ಬ್ಯಾಟ್ರಿ ಬೇಗ ಡೌನ್ ಆಗುತ್ತೆ. ಸೊ ಏನು ಮಾಡಬೇಕು ಅಂತಂದರೆ, ನಾವು ನೈಟ್ ಮಲ್ಕೋಬೇಕಾದ್ರೆ, ಇವಾಗ ನಾವು ಎನಿವೇಸ್ ನೈಟ್ ಮಲಬೇಕಾದ್ರೆ ರೈಡಿಂಗ್ ಜಾಕೆಟಲ್ಲಿ ಯೂಸ್ ಮಾಡೋದಿಲ್ಲ, ಆ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ, ಪ್ರತಿಯೊಂದು ಎಲೆಕ್ಟ್ರಾನಿಕ್ ಐಟಮ್ಸನ್ನ ನಾವು ಜಾಕೆಟ್ ಒಳಗಡೆ ಹಾಕಿ ಅದನ್ನು ಒಂದು ಸ್ವಲ್ಪ ವಾರ್ಮ್ ಆಗಿ ಇಟ್ಕೊಂಡ್ರೆ ಬ್ಯಾಟ್ರಿ ಡೌನ್ ಆಗೋವಂಥದ್ದು ಕಡಿಮೆ ಆಗುತ್ತೆ. ದಯವಿಟ್ಟು ಇದನ್ನು
ಅನುಕರಣೆ ಮಾಡಿ. ನೀವು ನೆಕ್ಸ್ಟು ವಿಂಟರ್ ರೈಡ್ಸ್ ಹೋದಾಗ ಎಲೆಕ್ಟ್ರಾನಿಕ್ ಐಟಮ್ನ ವಾರ್ಮಾಗಿ ಇಟ್ಕೋಬೇಕು, ಇಲ್ಲಾಂದರೆ ಬ್ಯಾಟ್ರಿ ಡೆಡ್ ಆಗುತ್ತೆ ಬೇಗ. ವೆರಿ ಇಂಪಾರ್ಟೆಂಟ್ ಐಟಮ್ಮು, ನಿಮ್ಮ ಗಾಡಿಯ ಬೇಸಿಕ್ ಐಟಮ್ಸ್ನ ಕ್ಯಾರಿ ಮಾಡಿ. ಏನು ಫಸ್ಟು ಸ್ಪೇರ್ ಕೀ ಬೇಕೇ ಬೇಕು. ನಂದು ಬಿ ಎಸ್ 3 ಆಗಿರೋದಂದರೆ ನಂದು ಟ್ಯೂಬ್ ಬರುತ್ತೆ, ಸೊ ನಾನು ಎರಡೂ ಟ್ಯೂಬ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ನಾನು ನನಗೆ ಬೇಸಿಕ್ ಟೂಲ್ಸ್ ಏನು ಬೇಕು ಅದನ್ನು ಕ್ಯಾರಿ ಮಾಡಬೇಕು. ಚೈನ್ ಲೂಬು ಮರಿಲೇಬೇಡಿ, ಚೈನ್ ಲೂಬ್ ತೊಗೊಂಡು ಹೋಗಲೇಬೇಕು. ಅದಾದಮೇಲೆ ಫ್ಯೂಸ್ಗಳು ನಿಮಗೆ ಗಾಡಿಗೆ ಆಗಬೇಕು ಆ ಫ್ಯೂಸ್ನ ತೊಗೊಳ್ಳಿ. ಆಮೇಲೆ ಮೊಬೈಲ್ ಮೌಂಟ್ ಒಂದು ತೊಗೊಂಡಿದ್ದೀನಿ ನಾನು. ಬಂಜೀಸು ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಬಂಜೀಸ್ನೂ ಕ್ಯಾರಿ ಮಾಡ್ಬೋದು ಲಗೇಜ್ನ ಟೈ ಮಾಡ್ಕೊಳ್ಳೋದಕ್ಕೆ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ನಿಮಗೆ ಯಾವಾಗಲೂ ಸ್ವಲ್ಪ ಎನರ್ಜಿ ಬೂಸ್ಟ್ ಆಗ್ತಾ ಇರಬೇಕು. ನಾವು ಹೋಗೋ ಅಂಥದ್ದು ತುಂಬ ಚಳಿ ಇರೋದ್ರಿಂದ ಹಶು ಜಾಸ್ತಿ ಆಗುತ್ತೆ, ಸೊ ನಾವು ಆದಷ್ಟು ಗ್ಲೂಕೋಸ್ ಇರೋವಂಥ ಐಟಮ್ನ ಕ್ಯಾರಿ ಮಾಡಬೇಕು. ದಯವಿಟ್ಟು ಎಲ್ಲರೂ ಡ್ರೈ ಫ್ರೂಟ್ಸ್ನ ಕ್ಯಾರಿ ಮಾಡಿ, 2 times a day ತಿನ್ನಬೇಕು, ಸೊ ಎನರ್ಜಿ ಬೂಸ್ಟ್ ಆಗೋಗುತ್ತೆ. ಚಾಕ್ಲೇಟ್ಸು ವೆರಿ ಇಂಪಾರ್ಟೆಂಟು, ನಿಮ್ಗೆ ಯಾವ ಚಾಕ್ಲೇಟ್ಸ್ ಬೇಕು ಏನು ಬೇಕಾದರೂ ತೊಗೊಂಡೋಗಿ. ದಯವಿಟ್ಟು ಚಿಕ್ಕ ಚಾಕ್ಲೇಟ್ಸ್ನ ಕ್ಯಾರಿ ಮಾಡಿ, ದೊಡ್ಡದು ಯಾವುದೋ ತೊಗೊಂಡೋಗ್ಬೇಡಿ. ಸೊ ನಿಮ್ಗೆ ಇದು ಗ್ಲೂಕೋಸ್ ಇರುತ್ತೆ, ನಿಮ್ಗೆ ಎನರ್ಜಿ ಬೂಸ್ಟ್ ಆಗುತ್ತೆ. ಬಿಸ್ಕೆಟ್ಸು ನಿಮಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಕೆಲವು ಸ್ಪೂನ್ಸ್ನ ಕ್ಯಾರಿ ಮಾಡಿ, ಯಾಕೆ ಅಂದರೆ ಎಲ್ಲ ಟೈಮು ಕೈ ಗಲೀಜ್ ಇರ್ಬೋದು, ಸೊ ಸ್ಪೂನ್ಸ್ ಇದ್ದರೆ ನಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ವೆರಿ 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 ಇಂಪಾರ್ಟೆಂಟು ಸ್ಟಾರ್ ಹಾಕೊಳ್ಳಿ, ಮಾಸ್ಕ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಸ್ಯಾನಿಟೈಸರ್. ದಯವಿಟ್ಟು ಈ ಥರ ಟ್ರಿಪ್ಸ್ಗೋದಾಗ ಡಿಸ್ಪೋಸಬಲ್ ಮಾಸ್ಕ್ನ ಕ್ಯಾರಿ ಮಾಡಿ, ಯಾಕಂದರೆ ವಾಶ್ ಮಾಡೋಕ್ಕಾಗದೆ ಇರ್ಬೋದು, ಇನ್ನೊಂದು ಪ್ರಾಬ್ಲಮ್ ಆಗೋದು. ಡಿಸ್ಪೋಸಬಲ್ ಇದ್ದರೆ ಒನ್ ಡೇ ಯೂಸ್ ಮಾಡ್ಬೋದು, ನಾವು ಡಿಸ್ಪೋಸ್ ಮಾಡ್ಕೋಬೋದು, ಸೊ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಡಿಸ್ಪೋಸಬಲ್ ಕ್ಯಾರಿ ಮಾಡಿ. ಇನ್ನೊಂದು ಇಂಪಾರ್ಟೆಂಟು ಏನು ಅಂತಂದರೆ ಮೆಡಿಕೇಷನ್ಸು. ದಯವಿಟ್ಟು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೆ ಯಾವ ಮೆಡಿಸನ್ಸ್ನು ತೊಗೋಬೇಡಿ, ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂಥರ ಬಾಡಿ ಅಲರ್ಜೀಸ್ ಆಗುತ್ತೆ ಟ್ಯಾಬ್ಲೆಟ್ಸು. ಸೊ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನೇ ತೊಗೊಳ್ಳಿ. ನಾನು ಬೇಸಿಕ್ ಟ್ಯಾಬ್ಲೆಟ್ಸ್ ಇಟ್ಕೊಂಡಿದ್ದೀನಿ, ಲೈಕ್ ಡೋಲೋ ಆಗಿರ್ಬೋದು, ಹ್ಯಾಂಡಿಪ್ಲಾಸ್ಟು, ಎಲ್ಡೋಫೋರ್, ಈ ಥರ ಕೆಲವೊಂದು ಬೇಸಿಕ್ ಐಟಮ್ಸ್ ನಾನು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಪೇನ್ ರಿಲೀಫ್ ಸ್ಪ್ರೇ ಇದೆ, ಅದ್ರ ಜೊತೆ ಒಂದು ವಿಕ್ಸ್ ಇಟ್ಕೊಂಡಿದ್ದೀನಿ. ಇನ್ನೂ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ, ನನಗೆ ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ಇನ್ ಕೇಸ್ ಎಲ್ಲಾದರೂ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ರಿಯಾಕ್ಷನ್ ಬರುತ್ತೆ. ನಂತರ ಟ್ಯಾಬ್ಲೆಟು ಇದೆ, ಪ್ಲಸ್ ಇನ್ನೂ ಇಟ್ಕೋತಾ ಇದ್ದೀನಿ. ಆಮೇಲೆ ಇದು ಏನು ಅಂತ ಹೇಳಿದ್ರೆ ಇದು ಪೆಪ್ಪರ್ ಸ್ಪ್ರೇ. ವೆರಿ ಇಂಪಾರ್ಟೆಂಟ್, ಯಾಕಂದರೆ ನಾನು ಎಲ್ಲ ಕಡೆ ಸೋಲೋ ಟ್ರಾವೆಲ್ ಮಾಡೋದ್ರಿಂದ ಆಲ್ಮೋಸ್ಟ್ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಎ ಫಿಮೇಲ್ ಯಾರೇ ಆಗಿರ್ಬೋದು, ಒಂದು ಟ್ರಾವೆಲರ್ಗೆ ಇದು ಸೆಲ್ಫ್ ಡಿಫೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೆಪ್ಪರ್ ಸ್ಪ್ರೇನು ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಆಮೇಲೆ ಸನ್ಗ್ಲಾಸಸ್ ವಿಷಯಕ್ಕೆ ಬರ್ತೀನಿ. ನೀವು ಇಫ್ ಇನ್ ಕೇಸ್ ಪವರ್ ಗ್ಲಾಸ್ ಹಾಕೊಳ್ಳೋವಂಥವ್ರಾಗಿದ್ದರೆ, ನಾನು ಪವರ್ ಗ್ಲಾಸ್ ಹಾಕೊಳ್ಳೋವಂಥವಳೆ, ಪವರ್ ಗ್ಲಾಸ್ ಇಲ್ಲಾಂದರೆ ಆಗೋದಿಲ್ಲ. ಸೊ ಪವರ್ ಗ್ಲಾಸು ನಿಮ್ಮ ಹತ್ರ ಸ್ಪೇರ್ ಇದ್ದರೆ ದಯವಿಟ್ಟು ಎರಡನ್ನು ಕ್ಯಾರಿ ಮಾಡಿ, ಒಂದನ್ನು ಕ್ಯಾರಿ ಮಾಡಬೇಡಿ. ಇಫ್ ಇನ್ ಕೇಸ್ ಬ್ರೇಕ್ ಡೌನ್ ಆದರೂ ಇನ್ನೊಂದು ಸ್ಪೇರ್ ಇರುತ್ತೆ. ಆಮೇಲೆ ಸನ್ಗ್ಲಾಸಸ್ಸು ನಮ್ಗೆ ಇದೇ ಥರ ಫ್ಲಿಪ್ ಆನ್ ಬಂದುಬಿಡುತ್ತೆ, ಸೊ ಬೆಸ್ಟ್ ಯೂಸು ನಮಗೆ ಸನ್ಗ್ಲಾಸಸ್ಸು ಆಯಿತು, ಪವರ್ ಗ್ಲಾಸಸ್ ಆಯಿತು. ಆಮೇಲೆ ಗ್ಲಾಸ್ ಒರೆಸ್ಕೊಳ್ಳೋಕ್ಕೆ ದಯವಿಟ್ಟು ಯಾವುದಾದ್ರೂ ಒಂದು ಲಿಕ್ವಿಡ್ ಇಟ್ಕೊಳ್ಳಿ, ಸೊ ಗ್ಲಾಸ್ ಕ್ಲಿಯರ್ ಆಗಿರಬೇಕು ಯಾವಾಗ್ಲೂ. ಕಾಟನ್ ಕ್ಯಾರಿ ಮಾಡಿ ಹಾಗೆ. ಆಮೇಲೆ ಟಾಯ್ಲೆಟರೀಸಿಗೆ ಬರ್ತೀನಿ. ವೆರಿ ವೆರಿ ಇಂಪಾರ್ಟೆಂಟು ಈ ಟ್ರಿಪ್ಪಲ್ಲಿ, ಯಾಕೆ ಅಂತಂದರೆ ಹೋಗೋ ಕಡೆ ನೀರು ಸಿಗುತ್ತೋ ಇಲ್ಲವೋ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ನಾವು ಈ ಟ್ರಿಪ್ಪಲ್ಲಿ ಬೇಸಿಕ್ಕು ವೆರಿ ಇಂಪಾರ್ಟೆಂಟ್ ಐಟಮ್ ಏನು ಕ್ಯಾರಿ ಮಾಡೋದು ಅಂದರೆ ಟಿಶ್ಯೂ ರೋಲ್ಸು, ಟಾಯ್ಲೆಟ್ ಟಿಶ್ಯೂ ರೋಲ್ಸು, ವೆಟ್ ವೈಪ್ಸು, ಪ್ಲಸ್ ಟಾಯ್ಲೆಟ್ ಟಿಶ್ಯೂ ರೋಲ್ಸ್ನ ಕಂಪಲ್ಸರಿ ಕ್ಯಾರಿ ಮಾಡ್ತಾ ಇದ್ದೀವಿ. ಯಾಕಂದರೆ ನೀರನ್ನ ನಂಬೋಕ್ಕಾಗೋದಿಲ್ಲ, ಯಾಕಂದರೆ ರಾತ್ರಿ ಏಸ್ಗಳಾಗ್ಬಿಡುತ್ತೆ ನೀರುಗಳು. ಸೊ ವೆರಿ ಇಂಪಾರ್ಟೆಂಟ್ ಟಾಯ್ಲೆಟ್ ಟಿಶ್ಯೂಸ್. ಅದಾದಮೇಲೆ ನಾನು ಸ್ಯಾನಿಟರಿ ನ್ಯಾಪ್ಕಿನ್ಸ್ನು ಕ್ಯಾರಿ ಮಾಡ್ತೇನೆ, ಯಾಕಂದರೆ ಟ್ರಾವೆಲ್ ಟೈಮಲ್ಲಿ ನಮ್ಮ ಬಾಡಿ ಸ್ವಲ್ಪ ಫ್ಲಕ್ಚುಯೇಷನಲ್ಲಿರುತ್ತೆ, ಸೊ ಬ್ಯಾಕಪ್ಗೋಸ್ಕರ ನಾನು ಸ್ಯಾನಿಟರಿ ಪ್ಯಾಡ್ಸ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಿಮಗೆ ಬೇಕಾಗಿರೋ ಇಂಟಿ ವಾಶ್ ಆಗಿರ್ಬೋದು, ವಿ ವಾಶ್ ಆಗಿರ್ಬೋದು, ಇಟ್ ಸ್ಪೆಸಿಫಿಕ್ಲಿ ಫಾರ್ ವುಮೆನ್ಸ್. ಸೊ ನಿಮ್ಮ ಹೈಜೀನ್ಗೋಸ್ಕರ ನೀವೇನು ಬೇಕೋ ಕ್ಯಾರಿ ಮಾಡ್ಕೊಳ್ಳಿ. ದಯವಿಟ್ಟು ಸೋಪ್ನ ಕ್ಯಾರಿ ಮಾಡೋದನ್ನು ಬಿಟ್ಬಿಡಿ ಟ್ರಾವೆಲ್ ಟೈಮಲ್ಲಿ. ಬಾಡಿ ವಾಶ್ ಇಸ್ ದ ಬೆಸ್ಟ್, ಯಾಕೆ ಅಂದರೆ ಎಲ್ಲ 3-in-1 ಬರುತ್ತೆ, ಹೇರು ಬಾಡಿ ಮತ್ತು ಫೇಸು 3-in-1 ಬರುತ್ತೆ. ಸೊ ಬೆಸ್ಟ್ ಇರುತ್ತೆ ಪ್ರತಿಯೊಂದು. ನಿಮಗೆ ಟಾಯ್ಲೆಟರಿ ಐಟಮ್ಸ್ ಏನು ಬೇಕೋ ಬೇಸಿಕ್ಸ್ನ ಅದನ್ನು ಕ್ಯಾರಿ ಮಾಡ್ಕೋಬೋದು. ಆಮೇಲೆ ಮೇಕಪ್ ಐಟಮ್, ನಾನು ಇದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಲೇಡೀಸ್ಗೆ, ದಯವಿಟ್ಟು ಮೇಕಪ್ ಐಟಮ್ಸ್ ಜಾಸ್ತಿ ಕ್ಯಾರಿ ಮಾಡಲೇಬೇಡಿ. ನಾನು ಹೇಳೋದು ಬೇಸಿಕ್ ಕ್ಯಾರಿ ಮಾಡಿ, ಬಾಡಿ ಲೋಷನ್ ಕ್ಯಾರಿ ಮಾಡಿ, ಸನ್ಸ್ಕ್ರೀನ್ ಕ್ಯಾರಿ ಮಾಡಿ, ನೈಟ್ ಕ್ರೀಮ್ ಕ್ಯಾರಿ ಮಾಡಿ, ಡೇ ಕ್ರೀಮ್ ಕ್ಯಾರಿ ಮಾಡಿ, ಇಷ್ಟೇ ಸಾಕು ಬೇಸಿಕ್ಕು. ಆಮೇಲೆ ಮೇಕಪ್ ಅಂತ ಬಂದಾಗ ದಯವಿಟ್ಟು ಏನು ಕ್ಯಾರಿ ಮಾಡಬೇಡಿ, ಒಂದು ಫೌಂಡೇಶನ್ ಆಗಿರ್ಬೋದು, ಕನ್ಸೀಲರ್ ಆಗಿರ್ಬೋದು, ನೋ ಏನು ಕ್ಯಾರಿ ಮಾಡಿ. ಸ್ಕಿನ್ ರೇಡಿಯಂಟ್ ಆಗಿರುವಂಥ ಮೇಕಪ್ ಬೇಕು, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬ ಚಳಿರೋದ್ರಿಂದ ಫೇಸು ಚೆನ್ನಾಗಿ ಇದಾಗಲ್ಲ. ಅದಕ್ಕೋಸ್ಕರ ನಾನು ಇಟ್ಕೊತಾ ಇರೋದು ಬಾಚಿಂಗೆ ಇಟ್ಕೊತೀನಿ, ಲಿಪ್ ಬಾಮ್ ಇಟ್ಕೊತೀನಿ, ಒಂದು ಕಣ್ಕಪ್ಪು, ಒಂದು ನ್ಯೂಡ್ ಲಿಪ್ಸ್ಟಿಕ್ಕು, ಒಂದು ಕಾಂಪ್ಯಾಕ್ಟ್ ಮಿರರು, ಬೇಕಾಗಿರೋಷ್ಟು ರಬ್ಬರ್ ಬ್ಯಾಂಡು, ಕ್ಲಿಪ್ಪು, ಇಷ್ಟೇ.
ಇಷ್ಟಾನ ಇಟ್ಕೋತಾರೆ. ಆಮೇಲೆ ಕ್ಯಾಂಡಿಡ್ ಪೌಡರು ಅಷ್ಟೇ, ಏನಕ್ಕೆ ಅಂದರೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ, ಸೊ ನೀವು ಕ್ಯಾಂಡಿಡ್ ಪೌಡರು ಕ್ಯಾರಿ ಮಾಡಿದ್ರೆ ಬೆಸ್ಟ್ ಇರುತ್ತೆ. ಗಾರ್ಬೇಜ್ ಬ್ಯಾಗ್ನ ಕ್ಯಾರಿ ಮಾಡಿ, ಯಾಕೆ ಅಂತ ಅಂದರೆ ನಾವು ಯೂಸ್ ಮಾಡೋವಂಥ ಬಟ್ಟೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ಲಾಸ್ಟಿಕ್ ಐಟಮ್ಗಳು ಆಗಿರ್ಬೋದು, ದಯವಿಟ್ಟು ನೀವೇನೇ ಗಲೀಜು ಮಾಡಿದ್ರು, ನೀವೇನೇ ನೇಚರ್ಗೆ ಹಾರ್ಮ್ ಮಾಡಿದ್ರು ದಯವಿಟ್ಟು ಬ್ಯಾಗಲ್ಲಿ ಹಾಕ್ಕೊಳ್ಳಿ. ಮಾಸ್ಕ್ ಕೂಡ ಅಷ್ಟೇ, ನೀವು ಯೂಸ್ ಮಾಡಿದ್ಮೇಲೆ ನಿಮ್ಮ ಗಾರ್ಬೇಜ್ ಬ್ಯಾಗಲ್ಲಿ ನೀವು ಹಾಕಿ ಅದನ್ನು ಕರೆಕ್ಟ್ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅದನ್ನು ಅಲ್ಲೇ ಡಿಸ್ಪೋಸ್ ಮಾಡಿ, ದಯವಿಟ್ಟು ನೇಚರ್ನ ಹಾಳು ಮಾಡೋದು ಬೇಡ. ಹಾಟ್ ಬ್ಯಾಗ್, ಹಾಟ್ ಬ್ಯಾಗ್ ಏನಕ್ಕೆ ಅಂತ ಹೇಳಿದ್ರೆ ಸ್ಟ್ರೈನ್ ಆಗುತ್ತೆ ಟ್ರಾವೆಲಿಂಗ್ ಟೈಮಲ್ಲಿ ಚಳಿ ಇರೋದ್ರಿಂದ, ಸ್ವಲ್ಪ ಹಾಟ್ ಬ್ಯಾಗ್ ಹಾಕೊಂಡು ನೀರು ಹಾಕೊಂಡು ಬಾಡಿ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ಬೆಚ್ಚಗೂ ಇರುತ್ತೆ, ಸೊ ಪೇನ್ ರಿಲೀಫ್ ಮಾಡ್ಕೋಬೋದು. ಕಂಪಲ್ಸರಿ ಫ್ಲಾಸ್ಕ್ ತೊಗೊಂಡೋಗಿ, ಯಾಕೆ ಅಂತ ಅಂದರೆ ಅಲ್ಲಿ ನೀರು ಫ್ರೀಸ್ ಆಗುತ್ತೆ, ಸೊ ಒಂದು 10 hours ನಾವೇನಾದರೂ ಬಿಸಿನೀರು ಕಾಯ್ಚಿಟ್ಕೊಂಡಿದ್ರೆ ಇದರಲ್ಲಿ ಆರಾಮ್ಸೆ ಇರುತ್ತೆ, ಸೊ ನೀರು ಕುಡಿಬೋದು. ಹೈಡ್ರೇಷನ್ ಪ್ಯಾಕು, ಇದು ನಂದು 1 liter ಇದೆ ಹೈಡ್ರೇಷನ್ ಪ್ಯಾಕು, ಇದು ಅಷ್ಟೇ, ನೀರು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇದರಲ್ಲಿ ನಾವೆಲ್ಲ ಬಿಸಿನೀರೇ ಹಾಕೊತಾರೆ, ದಯವಿಟ್ಟು ಟ್ರಾವೆಲಿಂಗ್ ಟೈಮಲ್ಲಿ ಪ್ರತಿಯೊಬ್ಬರು ಬಿಸಿನೀರನ್ನ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಪಿಲ್ಲೋ, ಇದು ನಾನು ಹೇಳಲೇಬೇಕು ನಿಮಗೆ, ಯಾಕೆ ಅಂತಂದರೆ ಒಬ್ಬರೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ನನಗೆ ಬೇರೆ ಪಿಲ್ಲೋ ಆ್ಯಕ್ಚುಲಿ ಅಡ್ಜಸ್ಟ್ ಆಗೋದಿಲ್ಲ, ನನ್ನದೇ ನನ್ನ ಪಿಲ್ಲೋ ಬೇಕು. ಇದು ತುಂಬಾ ಕಂಫರ್ಟಬಲು, ಪೋರ್ಟೇಬಲ್ ಆಗಿದೆ, ಇದು ಡೆಕತ್ಲೊಂದು ತುಂಬಾ ಸಾಫ್ಟ್ ಆಗಿದೆ, ಸಖತ್ತಿದೆ, ವೆಯ್ಟ್ ಕೂಡ ಇಲ್ಲ, ಸೊ ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಯಾಕಂದರೆ ಪಿಲ್ಲೋ ಚೇಂಜ್ ಆದರೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ, ಸೊ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೆ ಅದನ್ನು ಮಾಡಿ. ಹೆಲ್ಮೆಟ್, ದಯವಿಟ್ಟು ಫುಲ್ ಫೇಸ್ ಹೆಲ್ಮೆಟ್ನ ಕ್ಯಾರಿ ಮಾಡಿ, ಯಾರೂ ಹಾಫ್ ಹೆಲ್ಮೆಟ್ನ ಕ್ಯಾರಿ ಮಾಡಲೇಬೇಡಿ ಈ ಥರ ರೈಡ್ಸ್ ಹೋದಾಗ, ಲಾಂಗ್ ರೈಡ್ಸ್ ಹೋದಾಗ. ಆಮೇಲೆ ವೈಸರ್ ಕೂಡ ಅಷ್ಟೇ, ಹೊಸದು ಹಾಕ್ಸಿ, ಇಲ್ಲ ಅಂದರೆ ಪರವಾಗಿಲ್ಲ, ಆ್ಯಂಟಿ ಫಾಗ್ ಇದ್ದರೆ ಬೆಸ್ಟು, ಯಾಕಂದರೆ ಫಾಗ್ ತುಂಬಿಕೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಸೊ ಆ್ಯಂಟಿ ಫಾಗ್ ಇರಲಿ. ನನ್ನ ಹತ್ರ ಇಂಟರ್ಕಾಮ್ ಕೂಡ ಇದೆ, ನಿಮ್ಮ ಹತ್ರ ಇಲ್ಲಾಂದರೂ ಪರವಾಗಿಲ್ಲ, ನಾನು ಇದನ್ನು ಯೂಸ್ ಮಾಡ್ಕೊತೀನಿ ಇಂಟರ್ಕಾಮು. ಏನಕ್ಕೆ ಅಂತಂದರೆ ಮ್ಯೂಸಿಕ್ಕು, ಕಾಲ್ ಆಗಲಿ ಎಲ್ಲ ಇದರಲ್ಲಿ ಅಟೆಂಡ್ ಮಾಡ್ಬೋದು ನಾವು. ಇದು ಕನೆಕ್ಷನ್ ಕೊಟ್ಕೋಬೇಕಾಗುತ್ತೆ ಅಲ್ಲಿ ಹಿಂದೆಗಡೆ, ಕ್ಲ್ಯಾಂಪ್ ಎಲ್ಲ ಹಾಕ್ಸಿದೆ, ಸೊ ಇದೊಂದು ಹೆಲ್ಪ್ ಆಗುತ್ತೆ ಇಂಟರ್ಕಾಮು. ಆಮೇಲೆ ಫುಲ್ ಫೇಸು ಈ ಥರ ಮಾಸ್ಕ್ ಎಲ್ಲ ತೊಗೊಂಬಿಡಿ, ಯಾಕಂದರೆ ಚಳಿ ಇರುತ್ತೆ, ತುಂಬ ಸಾಫ್ಟ್ ಆಗಿದೆ ಇದು. ಆಮೇಲೆ ಬಫ್ಫು ಅಷ್ಟೇ, ನಿಮಗೆ ಬೇಕಾದರೆ ಬಫ್ಗಳನ್ನೂ ತೊಗೊಳ್ಳಿ. ಟ್ಯಾಂಕ್ ಬ್ಯಾಗು, ಟ್ಯಾಂಕ್ ಬ್ಯಾಗ್ನ ತೊಗೊಂಡೋಗಿ, ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ನ ನೀವು ಟ್ಯಾಂಕ್ ಬ್ಯಾಗ್ ಒಳಗಡೆ ಹಾಕ್ಕೊಂಡ್ರೆ ನಿಮಗೆ ಸ್ಪೇಸ್ ಕಡಿಮೆ ಬೀಳುತ್ತೆ, ಆರಾಮಾಗಿ ಕ್ಯಾರಿನೂ ಮಾಡ್ಬೋದು, ಈಸಿಯಾಗಿರುತ್ತೆ. ಅದಾದಮೇಲೆ ಇದು ಬಂದು ವೇಸ್ಟ್ ಪೌಚು, ವೇಸ್ಟ್ ಪೌಚ್ ಏನಕ್ಕೆ ಅಂತ ಅಂದರೆ ನಿಮ್ಮದು ಸ್ವಲ್ಪ ಕ್ಯಾಶ್ಗಳಾಗಿರ್ಬೋದು ಅಥವಾ ಕಾರ್ಡ್ಗಳಾಗಿರ್ಬೋದು ಇದರಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು, ವೇಸ್ಟಿಗೆ ಟೈ ಮಾಡ್ಕೊಂಡ್ರೆ ಇದೆಲ್ಲ ಆರಾಮಾಗಿ ಕೈಗೆ ಸಿಗೋ ಥರ ಐಟಮ್ಸ್ಗಳು ನಿಮಗೆ ಸಿಗುತ್ತೆ ಇದರಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದಯವಿಟ್ಟು ನೀವು ಎಲ್ಲೇ ಟ್ರಾವೆಲ್ ಮಾಡಿದಾಗಲೂ ನಿಮ್ಮ ಐ ಡಿ ಪ್ರೂಫ್ನ ದಯವಿಟ್ಟು ಕ್ಯಾರಿ ಮಾಡಿ. ಐ ಡಿ ಪ್ರೂಫು ಬೇಕೇ ಬೇಕಾಗುತ್ತೆ. ನಾನು ಐ ಡಿ ಪ್ರೂಫು 2 ಕ್ಯಾರಿ ಮಾಡ್ತೀನಿ, ಒಂದು ನನ್ನ ಆಧಾರ್ ಕಾರ್ಡು, ಒಂದು DL. ಅದ್ರ ಜೊತೆಗೆ ನಾನು ATM ಕಾರ್ಡ್ ಕೂಡ ನಾನು ಕ್ಯಾರಿ ಮಾಡ್ತೀನಿ. ಒಂದು ಕಡೆ ಟ್ರಿಪ್ಪಿಗೆ ಹೋದಾಗ ನಾವು ಆನ್ಲೈನ್ನ ನಂಬೋದಕ್ಕಾಗೋದಿಲ್ಲ ಅಥವಾ ಅವ್ರ ಹತ್ರ ಪ್ರೊವೈಡ್ ಅಂದರೆ ಅವ್ರ ಹತ್ರ ಫೆಸಿಲಿಟೀಸ್ ಇರೋದಿಲ್ಲ. ಸೊ ದಯವಿಟ್ಟು ಎಲ್ಲೇ ಹೋದರೂ ಕ್ಯಾಶ್ ಕ್ಯಾರಿ ಮಾಡಿ. ಕ್ಯಾಶ್ ಅಂದರೆ ಬರೀ ದೊಡ್ಡ ದೊಡ್ಡ ನೋಟ್ನ ಕ್ಯಾರಿ ಮಾಡೋದಲ್ಲ, ಚಿಲ್ಲರೆ ಸಮೇತ ಕ್ಯಾರಿ ಮಾಡಬೇಕು. ಯಾಕಂದರೆ ಚಿಲ್ಲರೆ ನಮ್ಮ ಹತ್ರ ಇದ್ದರೆ ನಮಗೆ ಬೆಸ್ಟು ಇಲ್ಲ, ಅದಕ್ಕೋಸ್ಕರ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಆದಷ್ಟು ಚಿಲ್ಲರೆನ ಕ್ಯಾರಿ ಮಾಡಿ. ಇದು ನನ್ನ ಟ್ರಿಪ್ಪಿಗೆ ಮಾಡ್ತಾ ಇರುವಂಥ ಪ್ಯಾಕೇಜ್ ಸೆಟಪ್ಪು. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಟ್ರಾವೆಲಿಂಗ್ ಟೈಮಲ್ಲಿ ಆದಷ್ಟು ಲಗೇಜ್ನ ಕಡಿಮೆ ಮಾಡ್ಕೊಳ್ಳಿ. ಈಗ ನಾನು ವಿಂಟರ್ಗೆ ಹೋಗ್ತಾ ಇದ್ದೇನೆ, ಸ್ವಲ್ಪ ವಿಂಟರ್ ವೇರ್ಸ್ ಜಾಸ್ತಿ ಆಗಿರ್ಬೋದು, ಬಿಟ್ಟ ಬೇರೆ ಇನ್ನೇನು ಜಾಸ್ತಿ ಆಗಿಲ್ಲ. ಇದೆಲ್ಲ ಬೇಸಿಕ್ ನೀಡ್ಸ್ ಆಗಿರುತ್ತೆ ಟ್ರಾವೆಲಿಂಗ್ ಟೈಮಲ್ಲಿ. ದಯವಿಟ್ಟು ಆದಷ್ಟು ಲಗೇಜ್ನ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ನಾವು ಹೋಗುವಂಥ ಜಾಗ ಆಗಿ ಯಾವುದೇ ಜಾಗ ಆಗಿರ್ಬೋದು, ಈಗ ನಾವು ಕರ್ನಾಟಕ ಬಿಟ್ಟು ನಾರ್ತ್ ಇಂಡಿಯಾ ಕಡೆ ಹೋಗ್ತಾ ಇದ್ದೀವಿ, ಸೊ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುತ್ತೆ, ದಯವಿಟ್ಟು ಪರಿಸರ ರಕ್ಷಣೆ ಮಾಡಲೇಬೇಕು ನಾವು. ನಾವು ಯೂಸ್ ಮಾಡುವಂಥ ಒಂದು ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಯಾವುದನ್ನು ಅಷ್ಟೇ ನೀವು ನೀವೇ ಒಂದು ಆದ ಒಂದು ಬಯೋಡಿಗ್ರೇಡಬಲ್ ಗಾರ್ಬೇಜ್ ಬ್ಯಾಗ್ಸ್ನ ಯೂಸ್ ಮಾಡ್ಕೊಳ್ಳಿ, ಅದಕ್ಕೆ ಡಿಸ್ಪೋಸ್ ಮಾಡಿ, ಅದನ್ನು ಕರೆಕ್ಟ್ ಪ್ಲೇಸಲ್ಲಿ ಎಲ್ಲಿ ಡಿಸ್ಪೋಸ್ ಮಾಡ್ಬೇಕು ಅಲ್ಲಿ ಡಿಸ್ಪೋಸ್ ಮಾಡಿ. ಕರ್ನಾಟಕದಿಂದ ಬಂದರೂ ನಮ್ಮ ಪ್ರಕೃತಿನ ಹಾಳು ಮಾಡಿದ್ರು ಅದು ನಮಗೆ ಬೇಡ. ಎಲ್ಲೇ ಹೋದರೂ ಸೇಫಾಗಿ ಹೋಗೋಣ, ಸೇಫಾಗಿ ಬರೋಣ. ಈಗ ಇದಿಷ್ಟು ಆದಮೇಲೆ ನಾವು ಹೆಲ್ತ್ ಕೂಡ, ಕೋವಿಡ್ ಟೆಸ್ಟ್ ಕೂಡ ಆಗುತ್ತೆ 72 hours ಪೀರಿಯರ್ ನಾವು ಏರ್ಪೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ, ಸೊ ಕೋವಿಡ್ ಟೆಸ್ಟ್ ಕೂಡ ಮಾಡಿಸ್ಕೊಂತೀವಿ ನಾವೆಲ್ಲರೂ. ಸೊ ಹೆಲ್ತು ಪರ್ಫೆಕ್ಟ್ ಆಗಿರಬೇಕು, ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ಗಾಡಿ ಓಡಿಸೋದಕ್ಕೂ ನಾವು ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ಸೊ ಗಾಡಿ ಕೂಡ ಪ್ರತಿಯೊಂದೂ ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಅಥವಾ ಏನೇ ಸಮಸ್ಯೆ ಆಗಿರ್ಬೋದು, ದಯವಿಟ್ಟು ಹೋಗೋಕ್ಕಿಂತ ಮುಂಚೆ ಪ್ರತಿಯೊಂದು ಸರ್ವಿಸ್ ಆಗಿರಲಿ, ಪ್ರತಿಯೊಂದು ಅಪ್ಡೇಟ್ ಇರಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಇದು ನನ್ನ ಸೆಟಪ್ಪು. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಹೊರಡ್ತಾ ಇದ್ದೀನಿ ಸ್ಪಿಟಿಗೆ, ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕಾಗುತ್ತೆ. ದಯವಿಟ್ಟು ಇದೇ ಥರ ಸಹಕಾರ ಮಾಡಿ, ಸಹಕರಿಸಿ, ಪ್ರೋತ್ಸಾಹಿಸಿ. ಆದಷ್ಟು ಬೇಗ ನಿಮಗೆಲ್ಲ ನಾನು ನನ್ನ ಸ್ಪಿಟಿ ಎಕ್ಸ್ಪೀರಿಯನ್ಸು, ಸ್ಪಿಟಿ ರೈಡ್ದು ವೀಡಿಯೋಸ್ನೆಲ್ಲ ನಿಮ್ಮ ಮುಂದೆ ನಾನು ತೊಗೊಂಡು ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಧನ್ಯವಾದಗಳು.